ಸಿಲಿಕಾನ್ ಸಿಟಿಯಲ್ಲಿ ಕಿಡಿಗೇಡಿ ಯುವಕರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಡಿಸಿಪಿ ಕಚೇರಿಯ ಮುಂಭಾಗದಲ್ಲೇ ಯುವತಿಯನ್ನ ಎಳೆದಾಡಿದ ಘಟನೆ ಬೆಳಕಿಗೆ ಬಂದಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಸ್ತೆಯಲ್ಲೇ ಯುವತಿ ಬಟ್ಟೆ ಎಳೆದಾಡಿದ ದುರುಳ. ಜಯನಗರ ಡಿಸಿಪಿ ಕಚೇರಿ ರಸ್ತೆಯಲ್ಲೇ ದೌರ್ಜನ್ಯ. ಬೆಂಗಳೂರಿನಲ್ಲಿ ಕಿಡಿಗೇಡಿ ಯುವಕನೊಬ್ಬ ಏನು ಯುವತಿಯ ಬಟ್ಟೆಯನ್ನ ಎಳೆದಾಡಿ ಕಿರುಕುಳ ಕೊಟ್ಟಿರುವಂತ ಘಟನೆ ನಗರದ ಸೌತ್ ಎಂಡ್ ಸರ್ಕಲ್ ಬಳಿ ನಡೆದಿರುವುದು. ಈಗಾಗಲೇ ಆ ಯುವತಿ ಒಂದು ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದು ಆ ಕಿಡಿಗೇಡಿ ಯುವಕನ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಕಿಡಿಗೇಡಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಎನ್ನುವಂತಾಗಿದೆ. ಪೊಲೀಸರ ಭಯ ಇಲ್ಲವೇ ಇಲ್ಲವೇನೋ ಅನ್ನೋ ರೀತಿ ಭಾಸವಾಗ್ತಿದೆ. ಅಮಾಯಕರನ್ನ ಸುಲಿಗೆ ಮಾಡೋ ಪ್ರಕರಣದ ಬೆನ್ನಲ್ಲೇ ನಡು ರಸ್ತೆಯಲ್ಲಿ ಬಟ್ಟೆ ಹಿಡಿದು ಎಳೆದಾಡಿ ಕಿರುಕುಳ ನೀಡಿದ ಘಟನೆ ಬೆಳಕಿಗೆ ಬಂದಿದೆ. ಜಯನಗರದ ಸೌತ್ ಎಂಡ್ ಸರ್ಕಲ್ ಬಳಿಯ ಡಿಸಿಪಿ ಕಚೇರಿ ರಸ್ತೆಯಲ್ಲೇ ಕೃತ್ಯ ನಡೆದಿದೆ ಅನ್ನೋದು ವಿಶೇಷ. ನವೆಂಬರ್ 6 ರಂದು ರಾತ್ರಿ 10:40 ರ ಸಮಯದಲ್ಲಿ ಯುವತಿ ಕೆಲಸ ಮುಗಿಸಿಕೊಂಡು ಕೂಡ್ಲುನಿಂದ ಬಸವನಗುಡಿಗೆ ಸ್ಕೂಟರ್ ನಲ್ಲಿ ಬರ್ತಿದ್ದಾಗ ಹಿಂದೆಯೇ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ. ಇದನ್ನ ಗಮನಿಸಿದ ಯುವತಿ ಸೌತ್ ಎಂಡ್ ಸರ್ಕಲ್ ನಲ್ಲಿ ಸ್ವಲ್ಪ ಜೋರಾಗಿ ಹೊರಟಿದ್ರು. ಆದರೆ ಸೌತ್ ಎಂಡ್ ಸರ್ಕಲ್ ಬಳಿಯ ದಕ್ಷಿಣ ವಿಭಾಗ ಡಿಸಿಪಿ ಕಚೇರಿ ಸಮೀಪ ಯುವತಿ ಬೈಕ್ ತಡೆದ ಕಿಡಿಗೇಡಿ ಆಕೆಯ ಬಟ್ಟೆ ಎಳೆದಾಡಿ ಅಶ್ಲೀಲವಾಗಿ ನಿಂದಿಸಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಯುವತಿಯನ್ನ ಬಿಟ್ಟು ಬೈಕ್ ಯೂಟರ್ನ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ವೈಟ್ ಶರ್ಟ್ ತಲೆಗೆ ಹ್ಯಾಟ್ ಹಾಕಿಕೊಂಡಿದ್ದ ಕೀಚಕ ಮೇಕೆ ಗಡ್ಡವನ್ನು ಬಿಟ್ಟಿದ್ದ ಎನ್ನಲಾಗ್ತಿದೆ. ಪ್ರಕರಣ ದಾಖಲಿಸಿಕೊಂಡ ಜಯನಗರ ಪೊಲೀಸರು ಸಿಸಿಟಿವಿಗಳ ಪರಿಶೀಲನೆ ನಡೆಸಿ ಕಿಡಿಗೇಡಿಗಾಗಿ ಬಲೆ ಬೀಸಿದ್ದಾರೆ. ಆದರೂ ಡಿಸಿಪಿ ಕಚೇರಿ ರಸ್ತೆಯಲ್ಲೇ ಈ ಘಟನೆ ನಡೆದಿರುವುದು ಕಾಕಿ ಭಯ ಎಷ್ಟಿದೆ ಅನ್ನೋದು ಸಾಬೀತು ಮಾಡುವಂತಿದೆ. 6ನೇ ತಾರೀಕು ರಾತ್ರಿ 10:40 ಸುಮಾರಿಗೆ ಆ ಯುವತಿ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆಕೆಯನ್ನ ಫಾಲೋ ಮಾಡ್ಕೊಂಡು ಬಂದಂತ ಆ ಕಿಡಿಗೇಡಿ ಯುವಕ ಏನಿದ್ದಾನೆ ಆತ ಏನು ರಸ್ತೆಯಲ್ಲೇ ಆ ಯುವತಿಯನ್ನು ಅಡ್ಡಗಟ್ಟಿ ಈ ಒಂದು ಕೃತ್ಯ ಎಸಗಿರೋದು. ಈಗಾಗಲೇ ಪೊಲೀಸರು ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿ ಆ ಕಿಡಿಗೇಡಿ ಯುವಕನನ್ನ ಪತ್ತೆ ಮಾಡೋದಕ್ಕೂ ಸಹ ಮುಂದಾಗಿದ್ದಾರೆ. ಕ್ಯಾಮೆರಾ ಪರ್ಸನ್ ರವಿ ಜೊತೆ ಮುನಿರಾಜು, ನ್ಯೂಸ್ 18, ಬೆಂಗಳೂರು. ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಆದರೆ ಕೆಲವರ ಬದುಕಿಗೆ ದೀಪಾವಳಿ ಬೆಳಕಿನ ಬದಲು ಕತ್ತಲೆ ತಂದುಬಿಟ್ಟಿದೆ. ದೀಪಾವಳಿಯ ಪಟಾಕಿ ಸಿಡಿದು ಹಲವರ ಬಾಳನ್ನ ಕತ್ತಲೆಗೆ ತಳ್ಳಿದೆ. 20ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಾಯವಾಗಿ ಆಸ್ಪತ್ರೆ ಸೇರಿದ್ದಾರೆ. ದೇಶದೆಲ್ಲೆಡೆ ಸಂಭ್ರಮದಿಂದ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲಾಗ್ತಿದೆ. ಬೆಳಕಿನ ಹಬ್ಬದಲ್ಲಿ ಪಟಾಕಿ ಸಿಡಿಸಿ ಮಕ್ಕಳು ಸೇರಿ ದೊಡ್ಡವರು ಸಂಭ್ರಮ ಪಡ್ತಿದ್ದಾರೆ. ಆದರೆ ಬಾಳಿಗೆ ಬೆಳಕು ತರಬೇಕಾದ ದೀಪಾವಳಿ ಕೆಲವರ ಬಾಳಲ್ಲಿ ಕತ್ತಲು ತಂದಿದೆ. ದೀಪಾವಳಿ ಹಬ್ಬದ ಮೊದಲ ದಿನವೇ ಪಟಾಕಿ ಸಿಡಿದು 20ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಾಯವಾಗಿದೆ. ನಾರಾಯಣ ನೇತ್ರಾಲಯ ಮತ್ತು ಮಿಂಟೋ ಕಣ್ಣಾಸ್ಪತ್ರೆಯಲ್ಲಿ 20 ಜನ ಚಿಕಿತ್ಸೆ ಪಡೆಯುತ್ತಿದ್ದು ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ. ಪಟಾಕಿ ಸಿಡಿಸುವಾಗ ಕೆಲವರಿಗೆ ಕಣ್ಣಿಗೆ ಗಾಯವಾಗಿದ್ದರೆ ಇನ್ನು ಕೆಲವರಿಗೆ ಯಾರೋ ಹಚ್ಚಿದ ಪಟಾಕಿ ಸಿಡಿದು ಗಾಯವಾಗಿದೆ. 16 ಜನದಗೆ ಕಣ್ಣಿನ ದುರಂತಗಳಾಗಿದೆ. ನಮ್ಮ ನಾರಾಯಣ ನೇತ್ರಾಲಯದ 4 ಬ್ರಾಂಚಲ್ಲಿ ಸೇರಿಸಿದ್ರೆ ಸುಮಾರಾಗಿ ಒಂದು 16 ಜನಗಳಿಗೆ ಸಣ್ಣ ಪುಟ್ಟ ಕಣ್ಣುಗಳಿಗೆ ತೊಂದರೆಗಳಾಗಿದೆ. ಇದರಲ್ಲಿ ತುಂಬಾ ಅಂತಂದ್ರೆ ಮಕ್ಕಳಿಗೆ ಪಟಾಕಿಯ ಇಂಜುರೀಸ್ ಆಗಿದೆ. 9 ಜನಗಳು ಪಟಾಕಿ ಹೊಡಿತಾ ಇರ್ಬೇಕಾದ್ರೆ ಅವ್ರಿಗೆ ಗಾಯ ಆಗಿದೆ. 10 ಕೇಸಸ್ ದಾಖಲೆ ಅಂದ್ರೆ 35 ಪೇಷಂಟ್ಸ್ ಒಪಿಡಿ ನೋಡಿದ್ರು. ಅದರೊಳಗೆ 10 ಪೇಷಂಟ್ಸ್ ಇನ್ ಪೇಷಂಟ್ಸ್ ಆಗಿದ್ದು. ಡೇಟ್ ಫಸ್ಟ್ ಡೇ ಎಷ್ಟು ಅಂತ ನಂಗೆ ಆ ಥರ ಸ್ಟಾಟಿಸ್ಟಿಕ್ಸ್ ಇದೆ. ಓವರಲ್ ಸ್ಟಾಟಿಸ್ಟಿಕ್ಸ್ ಇದೆ. ಅದರಲ್ಲಿ 10 ಕೇಸಸ್ ಅಲ್ಲಿ 5 ಕೇಸಸ್ಗೆ ನಾವು ಸರ್ಜರಿ ಮಾಡಿದ್ದೀವಿ, 5 ಕೇಸಸ್ಗೆ ಸರ್ಜರಿ ಮಾಡಿದ್ದೀವಿ, ಮಿಕ್ಕಿದ್ದ 5 ಕೇಸು ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್. ಇನ್ನು ರಾಜ್ಯದಲ್ಲಿ ಪಟಾಕಿ ಬ್ಯಾನ್ ಮಾಡಿ ಕೇವಲ ಹಸಿರು ಪಟಾಕಿಗೆ ಮಾತ್ರ ಸರ್ಕಾರ ಅವಕಾಶ ಕೊಟ್ಟಿತ್ತು. ಆದರೂ ಪಟಾಕಿ ಬಳಕೆ ಮಾತ್ರ ಕಡಿಮೆಯಾಗಿಲ್ಲ. ಜನ ಹೊರ ರಾಜ್ಯದಿಂದ ಪಟಾಕಿ ತಂದು ಬಳಕೆ ಮಾಡುತ್ತಿದ್ದಾರೆ. ಈ ಸಂಬಂಧ ಎಸಿಪಿಗಳ ತಂಡ ರಚಿಸಿ ಎಲ್ಲ ಕಡೆ ದಾಳಿ ಮಾಡಿ ಅಕ್ರಮ ಪಟಾಕಿಯನ್ನ ರೆಗ್ಯುಲೇಟ್ ಮಾಡುವ ಭರವಸೆ ನೀಡಿದ್ದಾರೆ. ಮತ್ತು ಸರ್ಕ್ಯುಲರ್ಗಳೆಲ್ಲ ಇವರಿಗೆಲ್ಲ ಇಶ್ಯೂ ಮಾಡಿದ್ದು, ಏನು ಈ ಪಟಾಕಿ ಮಾರುವಂಥವರಿಗೆಲ್ಲ ಅವರ ಪರ್ಮಿಷನ್ ಕೊಡುವಾಗ ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದು. ಅಂದರೆ ಆದಷ್ಟು ನಾವು ಟೋಟಲಿ ಬ್ಯಾನ್ ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ದು. ಆದರೂ ಕೂಡ ಭಾವನೆ ಇರೋದರಿಂದ ನಾವು ಗ್ರೀನ್ ಪಟಾಕಿ ಹೊಡ್ಕೊಳ್ಳಿ ಅಂತೇಳಿ ಅಲೋ ಮಾಡಿದ್ವಿ. ಪರ್ಮಿಷನ್ಗಳು ಸರಿಯಾಗಿ ರೆಗ್ಯುಲೇಟ್ ಮಾಡದೇ ಇರೋ ಕಾರಣಕ್ಕಾಗಿ, ಹಾಗಾಗಿ ಇಂಥದ್ದೆಲ್ಲ ಆಗೋದು ಬೇಡ ಅಂತೇಳಿ ನಾವು ರೆಗ್ಯುಲೇಟ್ ಮಾಡ್ತೀವಿ. ಒಟ್ಟಿನಲ್ಲಿ ಅಕ್ರಮವಾಗಿ ತರುತ್ತಿರುವ ಪಟಾಕಿಗೆ ಕಡಿವಾಣ ಹಾಕುವಲ್ಲಿ ಸರ್ಕಾರ ವಿಫಲವಾಗಿದೆ. ಬದುಕಲ್ಲಿ ಬೆಳಕನ್ನು ತರಬೇಕಿದ್ದ ದೀಪಾವಳಿ ಪಟಾಕಿಯಿಂದಾಗಿ ಕೆಲವರ ಬಾಳಿಗೆ ಕತ್ತಲೆ ತಂದಿದೆ.
ಇನ್ನಾದರೂ ಪಟಾಕಿ ಒಡೆಯುವ ಮುನ್ನ ಎಚ್ಚರ ವಹಿಸಿ ಅನ್ನೋದು ನ್ಯೂಸ್ 18 ಕಳಕಳಿ ಕೂಡ. ಹಂಸಶ್ಯಾಮಲ, ನ್ಯೂಸ್ 18, ಬೆಂಗಳೂರು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಗುಂಡಿಗಳದ್ದೇ ದರ್ಬಾರ್ ನಡೀತಾ ಇದೆ. ನಗರದ ಹೃದಯ ಭಾಗದಲ್ಲಿರುವ ಈ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಡೇಂಜರ್ ಗುಂಡಿಗಳೇ. ಎಷ್ಟೇ ಮುಚ್ಚುವ ಕೆಲಸ ಮಾಡಿದ್ರು ಮತ್ತೆ ಮತ್ತೆ ಕಿತ್ತು ಬರ್ತಾ ಇವೆ. ಅಷ್ಟಕ್ಕೂ ಅದ್ಯಾವ ರಸ್ತೆ ಅಂತೀರಾ? ನೀವೇ ನೋಡಿ. ಬೆಂಗಳೂರನ್ನ ಬ್ರಾಂಡ್ ಬೆಂಗಳೂರು ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಕನಸು. ಆದರೆ ವಾಸ್ತವವಾಗಿ ಬೆಂಗಳೂರಲ್ಲಿ ರಸ್ತೆಗಳು ಹೇಗಿದ್ದಾವೆ ಅಂತ ನೋಡಿದ್ರೆ ರಸ್ತೆ ಗುಂಡಿಗಳಿಂದನೇ ರಸ್ತೆಗಳು ತುಂಬಿದವೆ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್. ರಸ್ತೆ ಮಧ್ಯೆ ದೊಡ್ಡ ದೊಡ್ಡ ಗುಂಡಿ, ಕಿತ್ತು ಬಂದಿರುವ ಡಾಂಬರ್ ರಸ್ತೆ. ಅಕಸ್ಮಾತ್ ಗುಂಡಿ ತಪ್ಪಿಸಲು ಹೋದ್ರೆ ಅಪಘಾತ ಗ್ಯಾರಂಟಿ. ಹಾಳಾದ ರಸ್ತೆಯಲ್ಲಿ ಬೈಯುತ್ತಾ ವಾಹನ ಓಡಿಸುತ್ತಿರುವ ಸವಾರರು. ಈ ದೃಶ್ಯ ಕಂಡು ಬಂದಿದ್ದು ಕೆಆರ್ ಮಾರ್ಕೆಟ್ ರಸ್ತೆಯಲ್ಲಿ. ಕೆಆರ್ ಮಾರ್ಕೆಟ್ ಸರ್ಕಲ್ನಿಂದ ಸ್ಯಾಟಲೈಟ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಮೇಲ್ಸೇತುವೆ ಕೆಳಗಿನ ರಸ್ತೆಯ ಡಾಂಬರ್ ಕಿತ್ತು ಬಂದಿದೆ. ಮೇಲಿದ್ದ ಜಲ್ಲಿಕಲ್ಲುಗಳಿಂದ ವಾಹನ ಸವಾರರಿಗೆ ಗಾಡಿ ಓಡಿಸೋದೇ ಸವಾಲಾಗಿದೆ. ಹದಗೆಟ್ಟ ರಸ್ತೆಯಲ್ಲಿ ಬಿಬಿಎಂಪಿಯನ್ನ ಬೈದುಕೊಳ್ಳುತ್ತಾ ಸವಾರರು ಪ್ರಯಾಣ ಮಾಡುವಂತಾಗಿದೆ. ಮಾರ್ಕೆಟಿಂದ ಬಂದಿವಿ, ಈಗ ಹೋಗ್ತಾ ಇದೀವಿ ಮೈಸೂರು ಒಳಗೆ. ಪೂರ್ತಿ ಎಲ್ಲ ಕಿತ್ತು ಹಾಳಾಗಿ ಹೋಗಿದೆಯಲ್ಲ, ಹೆಂಗೆ ನಮ್ಮ ಜೀವನ? ಈಗ ಟ್ಯಾಕ್ಸ್ ಕೊಟ್ಟಾರ ನಾವು, ಮಜಾ ಮಾಡೋರು ಅವರು, ಏನ್ ಮಾಡೋಣ? ಈಗ ಬೇರೆ ಎಲ್ಲ ಏರಿಯಾನು ಹಾಳು, ಇದೇ ತರನೇ ಆಗ್ತಾರ ಆಗಿದೆ. ಎಲ್ಲ ಪ್ಯಾಚ್ ವರ್ಕ್ ಎಲ್ಲೂ ಮಾಡಿಲ್ಲ. ಆ ಕಡೆ ಮುಂದಕ್ಕೆ ಹೋದ್ರೆ ಎಲ್ಲ ಕೊಚ್ಚ ಎಲ್ಲ ಹರಿತಾ ಇದೆ ರೋಡಲ್ಲಿ. ಪ್ಯಾಚ್ ವರ್ಕ್ ಎಲ್ಲ ಆಗಿದೆ, ನಿಲ್ಲಕ್ಕೆಲ್ಲ ಹೋಗ್ಲಿ, ಒಟ್ಟು ನಡ್ಕೊ ಬರಕ್ಕೂ ಆಗ್ತಲ್ಲ ಅಲ್ಲಿ. ರೋಡ್ ಅಧ್ವಾನ ಆಗಿದೆ, ಬಹಳ ಕಷ್ಟ ಆಗುತ್ತೆ ಗಾಡಿ ಓಡಿಸಿ. ಮುಚ್ಚಿದ್ರೆ ಆಗೋದಿಲ್ಲ, ಗಾಡಿಗಳು ದಪ್ಪ, ಭಾರಿ ಕಷ್ಟ. ಜಾಮ್ ಆಗ್ಬಿಟ್ರೆ ಭಾರಿ ಕಷ್ಟ. ಇಲ್ಲಿಂದ ಲಾಸ್ಟ್ ವರ್ಗೂ ಮೈಸೂರು ರೋಡ್ ಸರ್ಕಲ್ ವರ್ಗೂ ಬಹಳ ಇದೆ, ಪೂರ ಗುಂಡಿ ಇದೆ. ಎರಡು ಮೂರು ವರ್ಷ ಆಯ್ತು. ಸ್ಯಾಟಲೈಟ್ ನಿಲ್ದಾಣದಿಂದ ಮಾರ್ಕೆಟ್ ಕಡೆ ತೆರಳುವ ರಸ್ತೆಯನ್ನ ಈಗಾಗಲೇ ಸಿಸಿ ರೋಡ್ ಮಾಡಲಾಗಿದೆ. ಆದರೆ ಮಾರ್ಕೆಟ್ ಸರ್ಕಲ್ನಿಂದ ಮೈಸೂರು ಕಡೆ ತೆರಳುವ ರಸ್ತೆ ಸಂಪೂರ್ಣ ಹಾಳಾಗಿದೆ. ಕಳೆದ ವಾರವಷ್ಟೇ ಮಣ್ಣು ಕಲ್ಲು ಹಾಕಿ ಗುಂಡಿ ಮುಚ್ಚಿದ್ರು, ಮತ್ತೆ ಗುಂಡಿಗಳು ಬಾಯಿ ತೆರೆದಿದೆ. ಇದರ ಜೊತೆ ಜಲಮಂಡಳಿ ಪೈಪ್ಲೈನ್ಗಾಗಿ ಗುಂಡಿ ತೋಡಿ ಡಾಂಬರ್ ಹಾಕದೆ ಪ್ರಯಾಣಿಕರ ಜೊತೆ ಚೆಲ್ಲಾಟವಾಡುತ್ತಿದೆ. ಬಹಳ ನಾಶ ರೋಡ್. ಏನ್ ರೋಡ್ ಯಾವಾಗಿಂದ ನೋಡಿ, ಇದು ಇದೇ ಗೋಳ. ಲಾಕ್ಡೌನ್ ಸಮಸ್ಯೆ, ಯಾರು ಏನ್ ಮಾಡಲ್ಲ ಸರ್, ಯಾರು ಬರ ನೋಡೋದನ್ನ ಇಲ್ಲ ಈ ರೋಡ್ಗೆ. ಅದು ನೀ ಮಳೆ ಬಂದ್ರೆ ಇನ್ನೂ ಜಾಸ್ತಿ ಸ್ಕೀಡ್. ಇಲ್ಲಿ ಗುಂಡಿ ಹಾಕ್ಬಿಡಿ, ಗುಂಡಿ ಮುಚ್ಚಿಬಿಟ್ರೆ ಅದು ರೋಡ್ ಸರಿ ಆಗ್ಬಿಡತ್ತಾ? ಮಾಮೂಲಿ ಇದು ಡಾಂಬರ್ ರೋಡ್ರೆ ಮಾಡಿದ್ರೆ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ. ಪ್ರತಿನಿತ್ಯ ಸಾವಿರಾರು ಬೈಕ್, ಆಟೋ, ಕಾರು ಸವಾರರು ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸಬೇಕಿದೆ. ಮೊದಲೇ ಟ್ರಾಫಿಕ್ ಕಿರಿಕಿರಿ, ಇದರ ನಡುವೆ ರಸ್ತೆ ಗುಂಡಿಯಿಂದ ಹರಸಾಹಸ ಪಡುವಂತಾಗಿದೆ. ಇನ್ನಾದ್ರೂ ಬಿಬಿಎಂಪಿ ಬರೀ ಲೆಕ್ಕ ಕೊಡೋದು ಮಾತ್ರ ಅಲ್ಲ, ಎಲ್ಲೆಲ್ಲಿ ರಸ್ತೆ ಗುಂಡಿಗಳಾಗಿದ್ದಾವೆ ಅವುಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡಬೇಕಾಗಿದೆ. ಬೆಂಗಳೂರಿಂದ ಕೆರಪ್ಪಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ. ಅದು ನೂರಾರು ಜೀವಿಗಳಿಗೆ ಆಶ್ರಯ ಕೊಟ್ಟಿದ್ದಂತಹ ಕೆರೆ, ವಿವಿಧ ಪಕ್ಷಿಗಳು ಜಲಚರಗಳು ವಾಸವಾಗಿತ್ತು. ಆದ್ರೆ ಪಾಲಿಕೆ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಇಡೀ ಕೆರೆಯೆ ಬತ್ತಿ ಹೋಗಿದೆ. ಹಾಗಾದ್ರೆ ಪಾಲಿಕೆ ಅಧಿಕಾರಿಗಳು ಮಾಡಿದ ಎಡವಟ್ಟು ಏನು? ನೀವೇನು? ಬಿಬಿಎಂಪಿ ನಿರ್ಲಕ್ಷ್ಯ, ಕೆರೆಯೇ ಮಂಗಮಾಯ. ಕೆಂಚನಹಳ್ಳಿ ಕೆರೆ ಈಗ ಕೊಳಚೆ ನೀರಿನ ಸಂಗ್ರಹ. ಹೌದು, ನೀವಿಲ್ಲಿ ನೋಡ್ತಾ ಇರೋದು ಯಾವುದು ಖಾಲಿ ಸೈಟ್ ಅಲ್ಲ. ಬದಲಿಗೆ 5 ವರ್ಷಗಳ ಹಿಂದೆ ನೀರಿನಿಂದ ತುಂಬಿರ್ತಿದ್ದ ಕೆಂಚನಹಳ್ಳಿ ಕೆರೆ. ಇಲ್ಲಿ ಅನೇಕ ಜಲಚರಗಳು, ವಿವಿಧ ಬಗೆಯ ಪಕ್ಷಿಗಳು ಇದ್ವು. ಸುಮಾರು 4 ಎಕರೆ ಜಾಗದಲ್ಲಿ ಕೆರೆ ಇತ್ತು. ಆದ್ರೆ ಪಾಲಿಕೆ ಮಾಡಿದ ಎಡವಟ್ಟು ಈ ದುಸ್ಥಿತಿಗೆ ಕಾರಣವಾಗಿದೆ. ಆರ್ ಆರ್ ನಗರದಲ್ಲಿರುವಂತಹ ಈ ಒಂದು ಕೆಂಚೇನಹಳ್ಳಿ ಕೆರೆಯಲ್ಲಿ ನಾನೀಗ ಇದ್ದೀನಿ. ನಾನಿರೋ ಜಾಗ ನೋಡ್ತೀರಿ, ನಿಮ್ಗೆ ಇದು ಕೆರೆ ಅಂತಾನೆ ಅನ್ಸೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಹಾಳಾಗಿರುವಂತದ್ದು. ಇಲ್ಲಿ ಕಸವನ್ನ ಹಾಕ್ತಾರೆ, ಇಲ್ಲಿ ಕೆರೆಯನ್ನ ಸರಿಯಾಗಿ ಅಭಿವೃದ್ಧಿ ಮಾಡೋದಕ್ಕೆ ಪಾಲಿಕೆ ಅಧಿಕಾರಿಗಳು ಮುಂದಾಗಿಲ್ಲ. ಕೆರೆಯ ಮಧ್ಯದಲ್ಲಿ ಅವೈಜ್ಞಾನಿಕವಾಗಿ ರಾಜಕಾಲುವೆ ನಿರ್ಮಾಣ ಮಾಡಲಾಗಿದೆ. ಈ ವೇಳೆ ರಾಜಕಾಲುವೆಯ ನೀರು ಕೆರೆಗೆ ನುಗ್ಗಿ ಸಂಪೂರ್ಣವಾಗಿ ಕೆರೆ ಕಲುಷಿತಗೊಂಡಿದೆ. ಆದರೆ ಪಾಲಿಕೆ ಕೆರೆಯನ್ನ ಅಭಿವೃದ್ಧಿಗೊಳಿಸದ ಕಾರಣ ಇಡೀ ಸಂಪೂರ್ಣ ಕೆರೆ ಹಾಳಾಗಿದೆ. ಅಕ್ಕಪಕ್ಕದ ಮನೆಗಳಿಗೆ ಸೊಳ್ಳೆ ಕಾಟ ಶುರುವಾಗಿದೆ. ಅನೇಕ ಬಾರಿ ಸ್ಥಳೀಯರು ಕೆರೆಯನ್ನ ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಅವರು ಈ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು, ಓಕೆ ರಾಜಕಾಲುವೆಯಲ್ಲಿ ಈಗ ಡ್ರೈನೇಜ್ ವಾಟರ್ ಬರ್ತಾ ಇದೆ, ಈ ಡ್ರೈನೇಜ್ ವಾಟರ್ನ ಪ್ರಾಪರ್ ಆಗಿ ಕರೆಕ್ಟಾಗಿ ಡೈವರ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಕೆರೆಯಿಂದ ಬೈಪಾಸ್ ಮಾಡ್ಕೊಂಡು ತೊಗೊಂಡೋಗಿದ್ರೆ ಆಗಿರೋದು. ಅವ್ರಿಗೆ ಇಷ್ಟ, ಅವ್ರಿಗೆ ಏನು ಕೆಲಸ ಈಸಿ ಆಗಬೇಕು
ಗಲೀಜು ನೀರನ್ನ ಕೆರೆ ಒಳಗಡೆ ಬಿಡೋಣ ಬಿಡಿ, ಕೆರೆ ನೀರು ಜೊತೆ ಅದು ಹೋಗುತ್ತೆ, ಈ ಕಡೆ ಕೆರೆಲ್ಲ ಏನಿದೆ ಸತ್ತೋಗ್ಲಿ, ಅವ್ರಿಗೇನು ಚಿಂತೆನೆ ಇಲ್ಲ ಅವ್ರಿಗೆ. ಒಟ್ಟಿನಲ್ಲಿ ನಗರದಲ್ಲಿ ಅದೆಷ್ಟೋ ಕೆರೆಗಳನ್ನ ನುಂಗಿ ನೀರು ಕುಡಿಯಲಾಗಿದೆ. ಇದೀಗ ಪಾಲಿಕೆ ಅಧಿಕಾರಿಗಳ ಎಡವಟ್ಟು ಹಾಗೂ ನಿರ್ಲಕ್ಷ್ಯದಿಂದ ಕೆಂಚನಹಳ್ಳಿ ಕೆರೆ ಕೂಡ ಅವನತಿಯತ್ತ ಸಾಗುವಂತಾಗಿದೆ.